ಬಾಲಿವುಡ್ ಸ್ಯಾಂಡಲ್ವುಡ್ ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನು ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ. ಇತ್ತೀಚೆಗೆ ಸೈಮಾ ಅವಾರ್ಡ್ ಕಾರ್ಯಕ್ರಮ ನಡೆದಿದೆ. ಕನ್ನಡದ ಕಾಂತಾರ ಸಿನಿಮಾ ಇಲ್ಲಿ ಕೂಡ ದಾಖಲೆಯನ್ನ ಬರೆದಿದೆ. ಕಳೆದ ವರ್ಷ ತೆರೆ ಕಂಡು ಅಬ್ಬರಿಸಿದ ರಿಷಭ್ ಶೆಟ್ಟಿ ನಿರ್ದೇಶನದ ಕಾಂತಾರ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತು. ಇದೀಗ ಅತಿ ಹೆಚ್ಚು ಸೈಮಾ ಪ್ರಶಸ್ತಿ ಬಾಚಿಕೊಳ್ಳುವ ಮೂಲಕ ಮತ್ತೆ ಸದ್ದು ಮಾಡಿದೆ. ನಟ ನಿರ್ದೇಶಕ ರಿಷಭ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದ ಮೂಲಕ ಕಳೆದ ವರ್ಷ ದೊಡ್ಡ ದಾಖಲೆಯನ್ನೇ ಸೃಷ್ಟಿಸಿದ್ರು. ಆ ಸಿನಿಮಾವು ಬಾಕ್ಸ್ ಆಫೀಸ್ ನಲ್ಲಿ ಏನೆಲ್ಲ ಮೋಡಿ ಮಾಡ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇದೀಗ ಸೈಮಾ 2023 ಪ್ರಶಸ್ತಿ ಪಟ್ಟಿಯಲ್ಲಿಯೂ ಕಾಂತಾರ ಸಿನಿಮಾದ ಮೇಲುಗೈ. ಒಂದಲ್ಲ ಎರಡಲ್ಲ ಬರ್ತಿ 10 ಪ್ರಶಸ್ತಿಗಳನ್ನ ಈ ಸಿನಿಮಾ ಬಾಚಿಕೊಂಡಿದೆ. ಅದರಲ್ಲೂ 3 ಪ್ರಶಸ್ತಿಗಳು ನಟ ರಿಷಭ್ ಶೆಟ್ಟಿ ಅವರನ್ನ ಅರಸಿ ಬಂದಿವೆ. ಈ ಹಿನ್ನೆಲೆಯಲ್ಲಿ ಒಂದು ಸ್ಪೆಷಲ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ರಿಷಭ್ ಶೆಟ್ಟಿ. ತಮ್ಮ ಸಿನಿಮಾಗೆ ಸೈಮಾ 2023 ಪ್ರಶಸ್ತಿಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿರುವಂತ ನಟ ರಿಷಭ್ ಶೆಟ್ಟಿ, ಜನರ ಮನ್ನಣೆಯಿಂದ ಸಿಕ್ಕ ಪ್ರೀತಿಯೇ ಕಾಂತಾರದ ಯಶಸ್ಸಿಗೆ ಕಾರಣ. ಸೈಮಾ ಅವಾರ್ಡ್ಸ್ ನಲ್ಲಿ ಅತ್ಯುತ್ತಮ ನಿರ್ದೇಶನ, ಪಾಕ್ ಬ್ರೇಕಿಂಗ್ ಸ್ಟೋರಿ ಮತ್ತು ಅತ್ಯುತ್ತಮ ನಟ, ನಟಿ, ಕಲನಟ, ಹಾಸ್ಯ ನಟ, ಸಂಗೀತ ನಿರ್ದೇಶಕ, ಗಾಯಕ, ಸಾಹಿತಿ ಸೇರಿದಂತೆ ಒಟ್ಟು 10 ಪ್ರಶಸ್ತಿಗಳನ್ನು ಪಡೆದಿದೆ. ಮನ ತುಂಬಿ ಬಂದಿದೆ, ಜವಾಬ್ದಾರಿ ಹೆಚ್ಚಿಸಿದೆ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ಈ ಎಲ್ಲಾ ಯಶಸ್ಸು ದೈವ ನರ್ತಕರು ಅಪ್ಪು ಸರ್ ಹಾಗೂ ಕನ್ನಡಿಗರಿಗೆ ಸಮರ್ಪಣೆ ಅಂತ ಹೇಳಿದ್ದಾರೆ. ನಮ್ಮನೆ ಯುವರಾಣಿ ಧಾರಾವಾಹಿ ಮೂಲಕ ಫೇಮಸ್ ಆದ ನಟಿ ಅಂಕಿತಾ ಅಮರ್ ಈಗ ಅಜಬಜ ದಬಾ, ಇಬ್ಬನಿ ತಬ್ಬಿದ ಎಳೆಯಲಿ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ. ಆ ಸಿನಿಮಾಗಳು ಇನ್ನೂ ತೆರೆ ಕಂಡಿಲ್ಲ. ಆಗಲೇ ಅವರ ಖಾತೆಗೆ ಮತ್ತೊಂದು ಸಿನಿಮಾ ಸೇರ್ಪಡೆಯಾಗಿದೆ. ಜಸ್ಟ್ ಮ್ಯಾರಿಡ್ ಹೊಸ ಹೆಸರಿನ ಸಿನಿಮಾಗೆ ಅಂಕಿತಾ ಅಮರ್ ನಾಯಕಿಯಾಗಿದ್ದಾರೆ. ಅವರ ಎದುರು ಹೀರೋ ಆಗಿ ಬಿಗ್ ಬಾಸ್ ವಿನ್ನ ಟ್ಯಾಲೆಂಟೆಡ್ ನಟ ಶೈನ್ ಶೆಟ್ಟಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾದ ವಿಶೇಷ ಏನಪ್ಪಾ ಅಂದ್ರೆ, ಈ ಸಿನಿಮಾಗೆ ಖ್ಯಾತ ಸಂಗೀತ ನಿರ್ದೇಶಕ ಬಿ ಅಜನೀಶ್ ಲೋಕನಾಥ್ ಅವರು ನಿರ್ಮಾಪಕರು. ನಿಜ, ಅಜನೀಶ್ ಲೋಕನಾಥ್ ಸ್ಯಾಂಡಲ್ವುಡ್ ಗೆ ಸಂಗೀತ ನಿರ್ದೇಶಕರಾಗಿ ಎಂಟ್ರಿ ಕೊಟ್ಟು ದಶಕ ಕಳೆದಿವೆ. ಉಳಿದವರು ಕಂಡಂತೆ ಕಿರಿಕ್ ಪಾಟಿ, ದಿಯಾ, ವಿಕ್ರಾಂತ್ ರೋಣ, ಕಾಂತಾರ ಸೇರಿದಂತೆ ಪರಭಾಷೆಯಲ್ಲೂ ಹಲವು ಹಿಟ್ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದಾರೆ. ಇದೀಗ ಜಸ್ಟ್ ಮ್ಯಾರಿಡ್ ಸಿನಿಮಾದ ಮೂಲಕ ನಿರ್ಮಾಣಕ್ಕೂ ಕೈ ಹಾಕಿದ್ದಾರೆ. ಈ ಸಿನಿಮಾವು ಅಜನೀಶ್ ಅವರ ABBS ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇದ್ದು, ಚಿತ್ರಕ್ಕೆ ಹಣ ಹಾಕೋದ್ರ ಜೊತೆಗೆ ಸಂಗೀತ ನಿರ್ದೇಶನವನ್ನ ಕೂಡ ಅಜನೀಶ್ ಮಾಡ್ತಿದ್ದಾರೆ. ಈ ಚಿತ್ರಕ್ಕೆ ಸಿಆರ್ ಬಾಬಿ ಅವರು ಡೈರೆಕ್ಷನ್ ಮಾಡ್ತಾ ಇದ್ದು, ಸಹ ನಿರ್ಮಾಪಕಿಯಾಗಿಯೂ ಕೆಲಸ ಮಾಡ್ತಿದ್ದಾರೆ. ಜಸ್ಟ್ ಮ್ಯಾರಿಡ್ ಸಿನಿಮಾದ ಒಂದು ಹಂತದ ಶೂಟಿಂಗ್ ಕೂಡ ಈಗಾಗಲೇ ಮುಕ್ತಾಯವಾಗಿದ್ದು, ಗಣೇಶ ಹಬ್ಬದ ಪ್ರಯುಕ್ತ ಅಧಿಕೃತ ಘೋಷಣೆ ಮಾಡಲಾಗಿದೆ. ಅಂದಹಾಗೆ ಅಜನೀಶ್ ಲೋಕನಾಥ್ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು 2003. ಚಿತ್ರರಂಗದಲ್ಲಿ ಅವರಿಗೆ 20 ವರ್ಷಗಳ ಅನುಭವವಿದೆ. ಹೊಸ್ತೇನಾದ್ರೂ ಮಾಡಬೇಕು ಅಂತ ಅನಿಸಿದಾಗ ಅವರು ಈ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ರು. ನಿರ್ದೇಶಕಿ ಸಿಆರ್ ಬಾಬಿ ಅವರು 5 ಕತೆಗಳಲ್ಲಿ ಹೇಳಿದ್ದು, ಜಸ್ಟ್ ಮ್ಯಾರಿಡ್ ಕಥೆಯಲ್ಲಿ ರೊಮ್ಯಾಂಟಿಕ್ ಕಾಮಿಡಿ, ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲವೂ ಇದ್ದಿದ್ರಿಂದ ಮತ್ತು ವಾಸ್ತವಕ್ಕೆ ಹತ್ತಿರ ಇದ್ದಿದ್ರಿಂದ ಇದನ್ನ ಆಯ್ಕೆ ಮಾಡ್ಕೊಂಡ್ರಂತೆ ಅಜನೀಶ್. ಮುಖ್ಯ ಭೂಮಿಕೆಯಲ್ಲಿ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಇದ್ದಾರೆ. ವಿಶೇಷ ಪಾತ್ರವೊಂದಕ್ಕೆ ನಟಿ ಶ್ರುತಿ ಹರಿಹರನ್ ಬಣ್ಣ ಹಚ್ಚಲಿದ್ದು, ಅಚ್ಯುತ್ ಕುಮಾರ್, ರವಿಶಂಕರ್ ಗೌಡ ನಟಿಸ್ತಾ ಇದ್ದಾರೆ. ತಮಿಳು ನಟ ಶ್ರೀಮಾನ್ ಅವರು ಕೂಡ ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಡಲಿದ್ದಾರೆ. ಬಹುಭಾಷಾ ನಟಿ ಸಾಕ್ಷಿ ಅಗರ್ವಾಲ್ ಕೂಡ ಒಂದು ಪಾತ್ರವನ್ನ ನಿಭಾಯಿಸಲಿದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ, ಖ್ಯಾತ ಗಾಯಕಿ ಸಂಗೀತ ನಿರ್ದೇಶಕಿ ವಾಣಿ ಹರಿಕೃಷ್ಣ ಅವರು ಕೂಡ ಈ ಸಿನಿಮಾದ ಒಂದು ಮುಖ್ಯ ಪಾತ್ರವನ್ನ ಪೋಷಿಸಲಿದ್ದಾರೆ ಅಂತ ತಿಳಿದು ಬಂದಿದೆ. ಬಾಲಿವುಡ್ ನಲ್ಲಿ ಮಿಂಚ್ತಾ ಇರುವ, ಇತ್ತೀಚೆಗೆ ತಮ್ಮ ಮೀಮಿ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಗಿಟ್ಟಿಸಿಕೊಂಡ ನಟಿ ಕೃತಿ ಸನೂನ್ ಸದಾ ವಿಭಿನ್ನ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದು, ಆದಿಪುರುಷ ಸಿನಿಮಾದಲ್ಲಿ ಸಕ್ಕ ಸೌಮ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸದ್ಯ ನಟಿ ಡ್ರಗನ್ ಲುಕ್ ನಲ್ಲಿ ಎಲ್ಲರ ಗಮನ ಸೆಳಿತಾ ಇದ್ದಾರೆ. ಬಾಲಿವುಡ್ ಬ್ಯೂಟಿ ಕೃತಿ ಸನೂನ್ ಆದಿಪುರುಷ ಸೋಲಿನ ಬಳಿಕ ಗಣಪತ್ ಸಿನಿಮಾ ಮೂಲಕ ಸದ್ದು ಮಾಡ್ತಿದ್ದಾರೆ. ಟೈಗರ್ ಶ್ರಾಫ್ ನಟನೆಯ ಗಣಪತ್ ಎ ಹೀರೋ ಈಸ್ ಬಾರ್ನ್ ಸಿನಿಮಾದಲ್ಲಿ ಕೃತಿ ನಾಯಕಿಯಾಗಿದ್ದು, ಚಿತ್ರದ ಪೋಸ್ಟರ್ ರಿವೀಲ್ ಆಗಿದೆ. ಸೀತಿಯಾಗಿ ಗಮನ ಸೆಳೆದ ನಟಿ ಈಗ ಮಾಸ್ ಅಂಡ್ ಕ್ಲಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಗಣಪತಿ ಹಬ್ಬದಂದು ಗಣಪತ್ ಎ ಹೀರೋ ಈಸ್ ಬಾರ್ನ್ ಸಿನಿಮಾದ ಕೃತಿ ಸನೂನ್ ಲುಕ್ ರಿವೀಲ್ ಆಗಿದೆ. ಸಖತ್ ರಗಡ್ ಆಗಿ ನಟಿ ಕಾಣಿಸಿಕೊಂಡಿದ್ದಾರೆ. ನಟಿಯ ಹೊಸ ಪ್ರಯತ್ನಕ್ಕೆ ಅಭಿಮಾನಿಗಳು ಬೇಷ್ ಅಂತ ಹೇಳಿದ್ದಾರೆ. ಟೈಗರ್ ಶ್ರಾಫ್ ಗೆ ಕೃತಿ ನಾಯಕಿಯಾಗಿ ನಟಿಸಿದ್ದಾರೆ. ಅಮಿತಾಬ್ ಬಚ್ಚನ್ ಸ್ಪೆಷಲ್ ರೋಲ್ ನಲ್ಲಿ ನಟಿಸಿದ್ದಾರೆ. ಇದೊಂದು ಪಕ್ಕಾ ಆಕ್ಷನ್ ಕಮ್ ಲವ್ ಸ್ಟೋರಿ ಆಗಿದೆ. ಸಿನಿಮಾ ಕಥೆ ಕೂಡ ಭಿನ್ನವಾಗಿದೆ. ಅಕ್ಟೋಬರ್ 20 ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹಿಂದಿ, ಕನ್ನಡ ಸೇರಿದಂತೆ ಬಹುಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ.
ಬಾಲಿವುಡ್ ಕಾಂಟ್ರೋವರ್ಸಿ ಕ್ವೀನ್ ಎಂದೇ ಖ್ಯಾತಿಯಾಗಿರುವಂತ ನಟಿ ಕಂಗನಾ ರಣಾವತ್ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡಿದ್ದಾರೆ। ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಜಾರಿಗೆ ತಂದಿದ್ದು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನಡೆಗೆ ಕಂಗನಾ ಇಶಾ ಗುಪ್ತಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ। ನೂತನ ಲೋಕಸಭೆಯ ವಿಶೇಷ ಅಧಿವೇಶನದಲ್ಲಿ ಬಾಲಿವುಡ್ ನಟಿಯರಾದ ಕಂಗನಾ ಇಶಾ ಗುಪ್ತಾ ಭಾಗವಹಿಸಿದ್ರು। ಈ ವೇಳೆ ಕಂಗನಾ ಮಾತನಾಡಿ ಇಂದು ರಾಷ್ಟ್ರದ ಮಹಿಳೆಯರಿಗೆ ಐತಿಹಾಸಿಕ ದಿನವಾಗಿದೆ। ಹೊಸ ಸಂಸತ್ತಿನ ಮೊದಲ ಅಧಿವೇಶನವಾಗಿದ್ದು ಇದೀ ಅಧಿವೇಶನವು ಮಹಿಳಾ ಸಬಲೀಕರಣ ಮತ್ತು ಮಹಿಳೆಯರ ಉನ್ನತಿಗೆ ಮೀಸಲಾಗಿದೆ। ಇದರ ಶ್ರೇಯಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಅಂತ ಹೇಳಿದ್ರು। ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಮಹಿಳಾ ಸಬಲೀಕರಣಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ। ಸೇನೆ ಮತ್ತು ವಾಯುಪಡೆಯಲ್ಲಿ ಮಹಿಳೆಯರು ಸೇವೆ ಸಲ್ಲಿಸ್ತಾ ಇರೋದನ್ನ ನಾವು ನೋಡ್ತೇವೆ। ಮಹಿಳೆಯರ ಪರವಾಗಿ ಮೀಸಲಾತಿಗೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ ಎಂದು ನರೇಂದ್ರ ಮೋದಿ ಅವರ ನಡೆಯನ್ನ ಕಂಗನಾ ಶ್ಲಾಘಿಸಿದ್ದಾರೆ। ಇಶಾ ಗುಪ್ತಾ ಕೂಡ ಪ್ರತಿಕ್ರಿಯಿಸಿ ಪಿಎಂ ಮೋದಿ ಅವರು ಮಾಡಿದ ಈ ಕೆಲಸ ಅದ್ಭುತ, ಇದು ಅತ್ಯಂತ ಪ್ರಗತಿಪರ ಕಲ್ಪನೆ, ಈ ಮೀಸಲಾತಿ ಮಸೂದೆಯು ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಿರುವುದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಹೆಜ್ಜೆ, ಪ್ರಧಾನಿ ಮೋದಿ ಅವರು ಈ ಬಗ್ಗೆ ಭರವಸೆ ನೀಡಿದ್ರು ಮತ್ತು ಅದನ್ನು ಈಗ ಈಡೇರಿಸಿದ್ದಾರೆ ಅಂತ ನಟಿ ಮೆಚ್ಚುಗೆ ಸೂಚಿಸಿದ್ದಾರೆ। ಟಾಲಿವುಡ್ ಅಂಗಳದಿಂದ ಮತ್ತೆ ಡ್ರಗ್ಸ್ ವಾಸನೆ ಎದ್ದು ಬರ್ತಿದೆ। ಚಿತ್ರೋದ್ಯಮದಲ್ಲಿ ಹೆಚ್ಚೆಚ್ಚು ಡ್ರಗ್ಸ್ ಪ್ರಕರಣಗಳು ದಾಖಲಾಗ್ತಾ ಇದ್ದು ಇದೀಗ ತೆಲುಗಿನ ನಟ ನವದೀಪ್ ಮನೆಯ ಮೇಲೆ ಡ್ರಗ್ಸ್ ನಿಗ್ರಹ ದಳದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ। ಮೊನ್ನೆಯಷ್ಟೇ ಹೋಟೆಲ್ ಒಂದರ ಮೇಲೆ ದಾಳಿ ಮಾಡಿದ್ದ ಅಧಿಕಾರಿಗಳು ನಿರ್ಮಾಪಕರು ಸೇರಿದಂತೆ ಹಲವರನ್ನ ಬಂಧಿಸಿದ್ರು। ಈ ಹಿಂದೆಯೂ ತೆಲುಗಿನ ಅನೇಕ ನಟರ ಮೇಲೆ ಡ್ರಗ್ಸ್ ಸೇವಿಸುವ ಆರೋಪ ಕೇಳಿ ಬಂದಿತ್ತು, ನೋಟಿಸ್ ನೀಡಿ ವಿಚಾರಣೆಗೂ ಕರೆಸಿಕೊಂಡಿದ್ರು। ಆದರೂ ಚಿತ್ರರಂಗದ ಮೇಲೆ ಪದೇ ಪದೇ ಡ್ರಗ್ಸ್ ಕುರಿತಾಗಿ ಆರೋಪಗಳು ಕೇಳಿ ಬರ್ತಾ ಇವೆ, ಹಾಗಾಗಿ ಅನೇಕ ಬಾರಿ ದಾಳಿಗಳನ್ನ ಮಾಡಲಾಗಿದೆ। ಕೇವಲ ತೆಲುಗು ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ ಮಲಯಾಳಂ ಚಿತ್ರರಂಗದಲ್ಲೂ ಈ ವಿಷಕಾರಿ ಬೀಸಿದೆ। ಸ್ವತಃ ಕೇರಳದ ಕಮಿಷನರ್ ಪತ್ರಿಕಾಗೋಷ್ಠಿ ನಡೆಸಿ ಶೂಟಿಂಗ್ ನಡೆಯುವ ಸ್ಥಳದಲ್ಲೇ ಪರಿಶೀಲನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು। ಕೆಲ ನಟರು ಶೂಟಿಂಗ್ ಸ್ಥಳದಲ್ಲಿ ಡ್ರಗ್ಸ್ ಸೇವಿಸಿದ್ದರ ಬಗ್ಗೆ ದೊಡ್ಡ ಮಟ್ಟದಲ್ಲೂ ಚರ್ಚೆ ನಡೆದಿತ್ತು। ಕನ್ನಡದಲ್ಲೂ ಈ ಹಿಂದೆ ಹಲವರ ಮೇಲೆ ಡ್ರಗ್ಸ್ ಸೇವಿಸುವ ಆರೋಪ ಕೇಳಿ ಬಂದಿತ್ತು। ರಾಗಿಣಿ, ಸಂಜನಾ ಸೇರಿದಂತೆ ಹಲವರು ಜೈಲುವಾಸವನ್ನ ಅನುಭವಿಸಿ ಬಂದಿದ್ದು ಇನ್ನೂ ಕೆಲವು ನಟರು ವಿಚಾರಣೆಗೆ ಹಾಜರಾಗಿದ್ದು ಈಗ ಹಳೆಯ ವಿಚಾರವಾಗಿದೆ। ಬಾಲಿವುಡ್ ಸಿನಿಮಾಗಳು ಸದ್ದು ಮಾಡದೆ ಇರುವಷ್ಟು ಒಂದು ವಿಚಾರ ಬಿಟೌನ್ ನಲ್ಲಿ ಸದ್ದು ಮಾಡ್ತಿದೆ, ಅದು ನೆಪೋಟಿಸಂ ಅಂದ್ರೆ ತಪ್ಪಾಗೋದಿಲ್ಲ। ಬಾಲಿವುಡ್ ನಲ್ಲಿ ಮತ್ತೆ ನೆಪೋಟಿಸಂ ಚರ್ಚೆ ಶುರುವಾಗಿದೆ। ಮುಂಚಿನಿಂದಲೂ ಇದ್ದ ಈ ಚರ್ಚೆ ಸುಶಾಂತ್ ಸಿಂಗ್ ಅಗಲಿಕೆಯ ಬಳಿಕ ಅಭಿಯಾನದ ರೀತಿ ಮಾರ್ಪಟ್ಟಿದೆ ಎನ್ನುವುದು। ನೆಪೋಟಿಸಂ ನಿಂದಾಗಿ ಚಿತ್ರರಂಗಕ್ಕೆ ಬಂದ ನಟ ನಟಿಯರು ಸಿನಿಮಾಗಳನ್ನ ತಿರಸ್ಕರಿಸುವಂತೆ ಒತ್ತಾಯಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇವೆ। ವಿಶೇಷ ಏನಪ್ಪ ಅಂದ್ರೆ ನೆಪೋಟಿಸಂ ಚರ್ಚೆ ಬಂದಾಗ್ಲೆಲ್ಲ ಕರಣ್ ಜೋಹರ್ ಬಗ್ಗೆ ಮಾತು ಬಂದೇ ಬರುತ್ತೆ। ಬಾಲಿವುಡ್ ನಲ್ಲಿ ನೆಪೋಟಿಸಂನ ಅತಿ ದೊಡ್ಡ ಬೆಂಬಲಿಗ, ನೆಪೋಟಿಸಂನ ಮೂಲ ಪುರುಷ ಎಂದು ಕರಣ್ ಜೋಹರ್ ಅನ್ನ ಕರೆಯಲಾಗುತ್ತೆ। ತಮ್ಮ ಮೇಲಿನ ಆರೋಪಗಳಿಗೆ ಕರಣ್ ಜೋಹರ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ, ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ, ನನ್ನನ್ನು ಏನ್ ಬೇಕಾದ್ರೂ ಅನ್ನಿ ಟೀಕೆ ಮಾಡಿ, ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ, ನೆಪೋಟಿಸಂ ವಿಚಾರವಾಗಿ ನಾನು ಎಂದಿಗೂ ಕ್ಷಮೆ ಕೇಳೋದಿಲ್ಲ, ನನಗೆ ಏನ್ ಸರಿ ಅನ್ಸುತ್ತದೆಯೋ ಅದನ್ನ ಮಾಡಿಯೇ ತೀರುತ್ತೇನೆ, ನನಗೆ ಯಾರು ಸರಿ ಅನ್ನಿಸ್ತಾರೋ ಅವರನ್ನ ಸಿನಿಮಾಕ್ಕೆ ಹಾಕಿಕೊಳ್ತೇನೆ, ನಾನು ಆಯ್ಕೆ ಮಾಡುವ ನಟರು ಯಾವುದೇ ವ್ಯಕ್ತಿಗೆ ಯಾವುದೇ ಕುಟುಂಬಕ್ಕೆ ಸಂಬಂಧಿಸಿದವರಾಗಿದ್ರೆ ನಾನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ। ಆಲಿಯಾ ಭಟ್ ಬಗ್ಗೆ ಮಾತನಾಡಿ, ಆಲಿಯಾ ಭಟ್ ನನ್ನ ಮೊದಲ ಮಗಳಿದ್ದ ಹಾಗೆ, ನಾನು ಆಕೆಯನ್ನ ಬಹಳ ಮೆಚ್ಚಿಕೊಳ್ತೇನೆ, ಖಾಸಗಿಯಾಗಿಯೂ ಅಷ್ಟೇ ಸಾರ್ವಜನಿಕ ಜೀವನದಲ್ಲಿಯೂ ಅಷ್ಟೇ, ಆಕೆಯ ವ್ಯಕ್ತಿತ್ವ ನನಗೆ ಬಹಳ ಇಷ್ಟ, ಆಲಿಯಾ ಭಟ್ ನನ್ನ ಜೀವನದ ಭಾಗವೇ ಆಗಿ ಹೋಗಿದ್ದಾಳೆ ಎಂದಿದ್ದಾರೆ। ಆಲಿಯಾ ಭಟ್ ಕರಣ್ ಜೋಹರ್ ಸಿನಿಮಾ ಸ್ಟೂಡೆಂಟ್ ಆಫ್ ದಿ ಇಯರ್ ಮೂಲಕ ನಟನೆಗೆ ಕಾಲಿಟ್ರು। ಮಹೇಶ್ ಭಟ್ ಪುತ್ರಿಯಾಗಿದ್ದ ಕಾರಣದಿಂದಲೇ ಕರಣ್ ಆಲಿಯಾರನ್ನ ತಮ್ಮ ಸಿನಿಮಾಕ್ಕೆ ಆಯ್ಕೆ ಮಾಡಿಕೊಂಡ್ರು ಎನ್ನಲಾಗುತ್ತೆ। ಕರಣ್ ಜೋಹರ್ ಬಾಲಿವುಡ್ ನ ನೆಪೋಟಿಸಂ ನ ಗುರು ಎನ್ನಲಾಗುತ್ತೆ। ಬಹುತೇಕ ಸ್ಟಾರ್ ನಟ ನಟಿಯರ ಮಕ್ಕಳನ್ನು ಚಿತ್ರರಂಗಕ್ಕೆ ಲಾಂಚ್ ಮಾಡಿರುವುದು ಕರಣ್ ಜೋಹರ್, ಆಲಿಯಾ ಭಟ್, ವರುಣ್ ಧವನ್, ಸಿದ್ಧಾರ್ಥ್ ಮಲ್ಹೋತ್ರಾ, ಅನನ್ಯ ಪಾಂಡೆ, ಜಾನ್ವಿ ಕಪೂರ್, ತಾರಾ ಸುತಾರಿಯಾ, ಇನ್ನೂ ಹಲವು ನಟರ ಮಕ್ಕಳನ್ನ ಕರಣ್ ಜೋಹರ್ ಲಾಂಚ್ ಮಾಡಿದ್ದಾರೆ। ಸೈಫ್ ಅಲಿ ಖಾನ್ ಪುತ್ರನನ್ನ ಕರಣ್ ಜೋಹರ್ ಲಾಂಚ್ ಮಾಡಲಿದ್ದಾರೆ ಎನ್ನಲಾಗ್ತಿದೆ। ಇನ್ನೂ ಕೆಲವು ನಟ ನಟಿಯರ ಮಕ್ಕಳನ್ನ ಕರಣ್ ಜೋಹರ್ ಲಾಂಚ್ ಮಾಡುವವರಿದ್ದಾರೆ। ಸದ್ಯ ಎಲ್ಲೆಡೆ ವಾರ್ನದೇ ಸುದ್ದಿ, ಬಟ್ ಬಾಲಿವುಡ್ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಹೇಳ ಹೊರಟಿರುವಂತ ವಾರ್ನ ಕಥೆಯೇ ಬೇರೆ. ಈ ಕಥೆಯನ್ನ ಕನ್ನಡದ ಸುಧಾಮ ಹಾಡಿ ಹೊಗಳಿದ್ದಾರೆ. ದಿ ಕಾಶ್ಮೀರಿ ಫೈಲ್ಸ್ ಖ್ಯಾತಿಯ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಈಗ ದಿ ವ್ಯಾಕ್ಸಿನ್ ವಾರ್ ಸಿನಿಮಾದ ಮೂಲಕ ಸದ್ದು ಮಾಡ್ತಿದ್ದಾರೆ. ರಿಲೀಸ್ಗೂ ಮುನ್ನವೇ ಸಿನಿಮಾ ಗಮನ ಸೆಳಿತಾ ಇದೆ. ಸೆಲೆಬ್ರಿಟಿಗಳಿಗಾಗಿ ವಿಶೇಷ ಶೋ ಒಂದನ್ನ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸೆಲೆಬ್ರಿಟಿಗಳಲ್ಲಿ ಸುಧಾಮೂರ್ತಿ ಅವರು ಕೂಡ ಒಬ್ರು. ಸುಧಾಮೂರ್ತಿ ದಿ ವ್ಯಾಕ್ಸಿನ್ ವಾರ್ ಸಿನಿಮಾ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದಿ ವ್ಯಾಕ್ಸಿನ್ ವಾರ್ ಸಿನಿಮಾ ಮನ ಮುಟ್ಟುವ ಸಿನಿಮಾ ಅಂತ ಸುಧಾಮೂರ್ತಿ ಹೇಳಿದ್ದಾರೆ.
ಎಲ್ಲರಿಗೂ ನಮಸ್ಕಾರ ಎಂದು ಕನ್ನಡದಲ್ಲಿ ಮಾತು ಆರಂಭಿಸಿ ಆ ಬಳಿಕ ಇಂಗ್ಲಿಷ್ ನಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮಹಿಳೆಯರ ಪಾತ್ರವನ್ನ ಅರ್ಥ ಮಾಡಿಕೊಂಡಿದ್ದೇನೆ. ಅವಳು ತಾಯಿ ಪತ್ನಿ ಜೊತೆಗೆ ವೃತ್ತಿ ಬದುಕನ್ನ ನಡೆಸುವವಳು ಕೂಡ ಹೌದು. ಕುಟುಂಬ ಹಾಗೂ ಕೆಲಸವನ್ನ ಸಮದೋಗಿಸಿಕೊಂಡು ಹೋಗೋದು ಎಷ್ಟು ಕಷ್ಟ. ಕೆಲವರು ಈ ವಿಚಾರದಲ್ಲಿ ಅದೃಷ್ಟಶಾಲಿಗಳು. ತಾವು ಉಳಿದುಕೊಂಡ ಕಟ್ಟಡದ ಮೇಲೆ ತಮ್ಮ ತಂದೆ ತಾಯಿ ವಾಸಿಸ್ತಾ ಇದ್ರು. ನಾನು ಕೆಳಗೆ ವಾಸಿಸ್ತಾ ಇದ್ದೆ. ಹೀಗಾಗಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನನಗೆ ಸಹಕಾರಿಯಾಯಿತು. ಮಕ್ಕಳನ್ನ ಬೆಳೆಸ್ತಾ ವೃತ್ತಿ ಜೀವನ ನಡೆಸಿಕೊಂಡು ಹೋಗೋದು ಕಷ್ಟ. ಹಾಗೆ ಮಾಡಬೇಕು ಅಂದ್ರೆ ಕುಟುಂಬದ ಬೆಂಬಲ ಬೇಕು, ಅದು ಮುಖ್ಯ ಎಂದಿದ್ದಾರೆ. ಮಹಿಳಾ ವಿಜ್ಞಾನಿಗಳು ಕೋವಿಡ್ ಸಂದರ್ಭದಲ್ಲಿ ಲ್ಯಾಬ್ ಗೆ ಬಂದು ಸಂಶೋಧನೆ ಮಾಡಿದ್ರು. ಇದನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಕೋವ್ಯಾಕ್ಸಿನ್ ಏನು ಅನ್ನೋದು ಸಾಮಾನ್ಯ ಜನರಿಗೆ ಅರ್ಥವಾಗೋದಿಲ್ಲ. ಆದ್ರೆ ಹಿಂದಿರುವ ಶ್ರಮವನ್ನ ಈ ಸಿನಿಮಾ ತೋರಿಸುತ್ತೆ. ಎಲ್ಲಾ ವಿಜ್ಞಾನಿಗಳು ಮಾಡಿದ್ದು ನಿಸ್ವಾರ್ಥದ ಕೆಲಸ. ಕೋವಿಡ್ ಅವಧಿಯಲ್ಲಿ ಅವರು ಗರಿಷ್ಠ ಸಮಯವನ್ನ ಔಷಧ ಕಂಡುಹಿಡಿಯಲು ಕಳೆದ್ರು. ಇದರಿಂದ ನಾವು ಸುಖವಾಗಿ ಬದುಕುವಂತಾಯಿತು ಅಂತ ಸುಧಾಮೂರ್ತಿ ಮಾತನಾಡಿದ್ದಾರೆ. ಕಲಾವಿದರ ನಟನೆ, ವಿವೇಕ್ ಅಗ್ನಿಹೋತ್ರಿ ಅವರ ನಿರ್ದೇಶನ ಮತ್ತು ತಂಡದ ಶ್ರಮಕ್ಕೆ ಬೇಷ್ ಅಂತ ಹೇಳಿದ್ದಾರೆ. ಇದೇ ಸೆಪ್ಟೆಂಬರ್ 28ರಂದು ದಿ ವ್ಯಾಕ್ಸಿನ್ ವಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದಲ್ಲಿ ಕಾಂತಾರ ನಟಿ ಸಪ್ತಮಿಗೌಡ, ಅನುಪಮ್ ಕೆ, ಪಲ್ಲವಿ ಜೋಶಿ, ರೈಮಾ ಸೇನ್ ಸೇರಿದಂತೆ ಹಲವರು ನಟಿಸಿದ್ದಾರೆ. ಕಾಂತಾರ ಸಿನಿಮಾದ ಸಕ್ಸಸ್ ನಂತರ ಸಪ್ತಮಿಗೌಡ ನಟನೆಯ ಮೊದಲನೆಯ ಬಾಲಿವುಡ್ ಸಿನಿಮಾ ಇದಾಗಿರುವಂತದ್ದು ವಿಶೇಷ. ಇದಿಷ್ಟು ಇವತ್ತಿನ ಸಿನಿಯಾನ. ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.